ವಿಯೋಸಲಿ ನಮಸ್ಕಾರ ನಾನು ನಿಮ್ಮ ಬಾಲಾಜಿ ಈ ವಿಡಿಯೋಲಿ ಆರ್ ವಿ 400 ರಿವೋಲ್ಟ್ ಗಾಡಿದು ಲೇಟೆಸ್ಟ್ ಪ್ರೈಸು ಮತ್ತು ಟೆಕ್ನಿಕಲ್ ಸ್ಪೆಕ್ ಬಗ್ಗೆ ನೋಡೋಣ 2019 ರಿವೋಲ್ಟ್ ಗಾಡಿ ಲಾಂಚ್ ಮಾಡಿದ್ರು ಇಂಡಿಯಾಲಿ ನಿಜವಾಗಿ ನೋಡೋಣ ರಿವೋಲ್ಟ್ ಎಲೆಕ್ಟ್ರಿಕ್ ಗಾಡಿಗೆ ಒಂದು ಒಳ್ಳೆ ವ್ಯಾಲ್ಯೂ ಇದೆ ನಿಜವಾಗಿ ಗಾಡಿ ಪರ್ಫಾರ್ಮೆನ್ಸ್ ಸೂಪರ್ ಇದೆ ಇಂಡಿಯಾಲಿ ಲೇಟೆಸ್ಟ್ ಫೇಮ್ 2 ಸಬ್ಸಿಡಿ ಲೇಟೆಸ್ಟ್ ಸಬ್ಸಿಡಿ ಕೊಟ್ಟಿದ್ದಾರೆ ಅದ್ರ ಸಲುವಾಗಿ ನೋಡೋಣ ಎಲೆಕ್ಟ್ರಿಕ್ ಬೈಕ್ಸು ರೇಟ್ ಬಂದು ಡ್ರಾಸ್ಟಿಕಲಿ ಕಡಿಮೆ ಆಗಿದೆ ಇವಾಗ ನೀವು ನೋಡೋಣಂದ್ರೆ ಆರ್ ವಿ 400 ರೇಟ್ ಬಂದು ನಿನ್ನೆಯಿಂದ 28,000 ಕಡಿಮೆ ಆಗಿದೆ ಈಗ ಇದ್ರದ್ದು ಗಾಡಿ ರೇಟ್ ಬಂದು ಆಲ್ಮೋಸ್ಟ್ ಈಕ್ವಲ್ ಬಂದು ಪಲ್ಸರ್ ಎನ್ ಎಸ್ 125 ರೇಟ್ ಈಕ್ವಲ್ ಆಗ್ತಾ ಇದೆ ಇವಾಗ ಇದ್ರದ್ದು ಎಕ್ಸೋರಮ್ ರೇಟ್ ಬಂದು 90,000 ಇದೆ ಹಳೆಯ ರೇಟ್ ಎಷ್ಟಿತ್ತಂದ್ರೆ 1,19,000 ಮಟ್ಟ ಇತ್ತು ಆರ್ ವಿ 400 ಎರಡು ವೇರಿಯಂಟ್ ಬರ್ತಾ ಇದೆ ಬೇಸ್ ಮತ್ತು ಪ್ರೀಮಿಯಂ ಮತ್ತು ಎರಡು ಕಲರ್ಲಿ ಬರ್ತಾ ಇದೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಇದರಲ್ಲಿ ಏನು ಮೋಟ್ರ್ ಬರ್ತಾ ಇದೆ ಅಂದರೆ 3000 ವಾಟ್ಸ್ ಮಿಡ್ ಡ್ರೈವ್ ಟೈಪ್ ಮೋಟ್ರ್ ಕೊಟ್ಟಿದ್ದಾರೆ ಇದರ ಕಂಪ್ಲೀಟ್ ಚಾರ್ಜಿಂಗ್ಗೆ 4.5 ಅವರ್ಸ್ ಚಾರ್ಜ್ ಇದೆ ಒಂದು ಚಾರ್ಜಿಗೆ ಎಕನಾಮಿ ಮೋಡಲ್ಲಿ ಹೋದನಂದರೆ 150 ಕಿಲೋಮೀಟ್ರ್ ಮಟ್ಟ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ ನಿಜವಾಗಿ ಸೂಪರ್ ಮತ್ತು ಇದರದ್ದು ಬ್ಯಾಟ್ರಿ ನೋಡೋಣ 72 volt ಬ್ಯಾಟ್ರಿ ಮತ್ತು 3.24 kilowatts ಅವರ್ ಬ್ಯಾಟ್ರಿ ಕೊಟ್ಟಿದ್ದಾರೆ ಇದರದ್ದು ಟಾರ್ಕ್ ಮೋಟರ್ ಟಾರ್ಕ್ ಬಂದು 170 Nm ಟಾರ್ಕ್ ಇದೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ಕಂಬೈನ್ಡ್ ಬ್ರೇಕ್ ಸಿಸ್ಟಮ್ ಇದೆ ಗಾಡಿ ಔಟರ್ ಲುಕ್ ನೋಡೋಣಂದ್ರೆ ಸೂಪರ್ ಇದೆ ಎಲಿಗೆಂಟ್ ಇದೆ ಇದು ನೋಡೋಣಂದ್ರೆ ಎಲ್ ಇ ಡಿ ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ ಇದೆ ಮತ್ತು ಎಲ್ ಇ ಡಿ ಟೈಲ್ ಲ್ಯಾಂಪ್ ಬರ್ತಾ ಇದೆ ಮತ್ತು ಡಿ ಆರ್ ಎಲ್ ಎಲ್ ಇ ಡಿ ಡಿ ಆರ್ ಎಲ್ ಲ್ಯಾಂಪ್ ಕೊಟ್ಟಿದ್ದಾರೆ ಇದರಲ್ಲಿ ನೋಡೋಣಂದ್ರೆ ಮೂರು ಟೈಪ್ ಡ್ರೈವಿಂಗ್ ಮೋಡ್ ಕೊಟ್ಟಿದ್ದಾರೆ ಎಕಾನಮಿ ಮೋಡಲ್ಲಿ ಇದ್ರಂದ್ರೆ 150 kilometers ಒಂದು ಚಾರ್ಜಿಗೆ ಬರ್ತಾ ಇದೆ ನಾರ್ಮಲ್ ಮೋಡಲ್ಲಿ ಇರುವಾಗ 100 kilometers ಒಂದು ಚಾರ್ಜಿಗೆ ಆಗ್ತಾ ಇದೆ ಸ್ಪೋರ್ಟ್ಸ್ ಮೋಡಲ್ಲಿ ಹೋಗುವಾಗ 85 kilometers ಒಂದು ಚಾರ್ಜಿಗೆ ಆಗ್ತಾ ಇದೆ ಸಸ್ಪೆನ್ಷನ್ ನೋಡೋಣ ಫ್ರಂಟ್ ಬಂದು ಅಪ್ಸೈಡ್ ಡೌನ್ ಫೋರ್ಕ್ ಸಸ್ಪೆನ್ಷನ್ ಇದೆ ರಿಯರ್ ಬಂದು ಮೋನೋ ಶಾಕ್ ಸಸ್ಪೆನ್ಷನ್ ಇದೆ ಈ ಗಾಡಿ ಎಂಪ್ಟಿ ವೆಯ್ಟ್ ನೋಡೋಣಂದ್ರೆ 108 kg ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಈ ಗಾಡಿ ಸ್ಪೆಷಲ್ ಫೀಚರ್ಸ್ ಏನಂದ್ರೆ ಕಂಪ್ಲೀಟ್ ನೋಡೋಣಂದ್ರೆ ಕಂಪ್ಲೀಟ್ ಡಿಜಿಟಲ್ ಕ್ಲಸ್ಟರ್ ಇದೆ ಓಡೋಮೀಟರ್ ಸ್ಪೀಡೋಮೀಟರ್ ಎಲ್ಲ ಡಿಜಿಟಲ್ ಇದೆ ಮತ್ತು ನೆವಿಗೇಷನ್ ಕೊಟ್ಟಿದ್ದಾರೆ ಇಂಟರ್ನೆಟ್ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಜಿಯೋ ಫೆನ್ಸಿಂಗ್ ಈ ಏರಿಯಾ ಬಿಟ್ಟು ಏರಿಯಾ ಸಪೋಸ್ ಗಾಡಿ ಹೋದನಂದ್ರೆ ಎಸ್ ಎಮ್ ಎಸ್ ಅಲರ್ಟ್ ಇದೆ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇದೆ ಫ್ಯೂಚರಲ್ಲಿ ಡೆಫಿನೆಟ್ಲಿ ಎಲೆಕ್ಟ್ರಿಕ್ ಬೈಕ್ ದ ವ್ಯಾಲ್ಯೂ ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ ಯಾಕಂದರೆ ಪೆಟ್ರೋಲಿಯಂ ಆಗಲಿ ಡೀಸೆಲ್ ಆಗಲಿ ಅದರ ರೇಟ್ ಬಂದು ಡೇ ಬೈ ಡೇ ಇನ್ಕ್ರೀಸ್ ಆಗೋ ಸಲುವಾಗಿ ಎಲೆಕ್ಟ್ರಿಕ್ ವ್ಯಾಲ್ಯೂ ಎಲೆಕ್ಟ್ರಿಕ್ ಬೈಕ್ಸ್ ವ್ಯಾಲ್ಯೂ ಕಾರ್ಸ್ ಆಗಲಿ ವ್ಯಾಲ್ಯೂ ಡೆಫಿನೆಟ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಇವು ಆರ್ ವಿ 400 ನ್ಯೂ ರೇಟ್ ಬಂದು ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗಿರ್ಬೋದು ಈ ವಿಡಿಯೋಲಿ ಬರೋ ಮಾಹಿತಿ ನಿಮಗೆಲ್ಲರೂ ಯೂಸ್ಫುಲ್ ಆಗಿರ್ಬೋದು ಅಂತ ಅನಿಸ್ತಾ ಇದೆ ಮತ್ತೊಂದು ವಿಡಿಯೋಲಿ ನೋಡೋಣ ನಮಸ್ಕಾರ